भाइयों और बहनों, कर्नाटक का ये चुनाव सिर्फ आने वाले 5 वर्षों के लिए एमएलए, मंत्री या सीएम बनाने का सिर्फ नहीं है, ये चुनाव आने वाले 25 सालों में विकसित भारत के रोड मैप की नींव को सशक्त करने का है। अस्थिर सरकार इस तरह के बड़े विजन पर कभी काम नहीं कर सकती। अस्थिर सरकारों का कितना नुकसान होता है ये आपने देखा है। अस्थिर सरकारों की पहचान है जनता के हित वाले निर्णय में देरी करना और भ्रष्टाचार में उतनी ही तेजी करना। हमें कर्नाटक को अस्थिर सरकार से बचाना है। हमें कर्नाटक को कांग्रेस और जेडीएस के भ्रष्टाचारी शिकंजे से बचाना है। अन्नत मंदिर ये बारिय चुनाव केवल 5 वर्ष यारनो एमएलए मार्लिके मंत्री मार्लिके मुख्यमंत्री मार्लिके नडियोंत चुनाव अल्ल इदु ಮುಂಬರುವಂತ 25 ವರ್ಷಗಳ ಕಾಲ ಈ ಭಾಗದ ದೇಶದ ರಾಜ್ಯದ ಅಭಿವೃದ್ಧಿಯ ಒಂದು ಚಿತ್ರಣವನ್ನ ನಾವು ನಿರ್ಮಾಣ ಮಾಡುವಂತ ಒಂದು ಚುನಾವಣೆ ಇದೆ ಇದು ನಾವು ನೋಡಿದ್ದೇವೆ ಅಸ್ಥಿರವಾದಂತ ಸರ್ಕಾರ ಬಂದ್ರೆ ಪ್ರಗತಿ ಆಗುವಂತಹದ್ದು ಸಾಧ್ಯವಿಲ್ಲ ಅದು ನಾವೇ ಅನುಭವಿಸಿದ್ದೀವಿ ಈಗಾಗಲೇ ಅಸ್ಥಿರವಾದಂತ ಸರ್ಕಾರದಿಂದ ಲಾಭ ಇಲ್ಲ ನಷ್ಟವೇ ಜಾಸ್ತಿ ಅಸ್ಥಿರ ಸರ್ಕಾರ ಇದ್ದಾಗ ದೇಶದ ಪ್ರಗತಿಗೆ ಬೇಕಾದಂತ ಯೋಜನೆಗಳನ್ನ ನಿರ್ಣಯ ಮಾಡುವಂಥದ್ದು ನಿಧಾನ ಆಗುತ್ತೆ ಆದರೆ ಭ್ರಷ್ಟಾಚಾರ ಮಾತ್ರ ಬಹಳ ಬೇಗ ಬಹಳ ವೇಗವಾಗಿ ನಡೆಯುವಂಥದ್ದನ್ನ ನಾವು ನೋಡಿದ್ದೀವಿ ನಾವು ಈ ಬಾರಿ ಅಸ್ಥಿರ ಸರ್ಕಾರಕ್ಕೆ ನಾವು ಅವಕಾಶ ಕೊಡಬಾರದು ಕಾಂಗ್ರೆಸ್ ಮತ್ತು ಜೆಡಿಎಸ್ ನವರ ಈ ಭ್ರಷ್ಟಾಚಾರದ ಕಪಿಮುಷ್ಠಿಯಿಂದ ಕರ್ನಾಟಕವನ್ನು ನಾವು ಬಚಾವ್ ಮಾಡಬೇಕಾಗಿದೆ ಅದು ಈ ಬಾರಿಯ ಚುನಾವಣೆಯ ನಮ್ಮ ಗುರಿ ಆಪ್ನೆ ದೇಖಾ ಹೈ ಆಪ್ನೆ ಕೇಂದ್ರ ಮೇ ಅನೇಕೋ ದಶಕೋ ಬಾದ್ एक स्थिर और मजबूत सरकार बनाई तो क्या परिणाम आया केंद्र की बीजेपी सरकार ने ऐसे ऐसे बड़े काम किए जो कई दशकों से पेंडिंग थे 2014 से पहले के करप्शन काल में कांग्रेस सरकार के कालखंड में दुनिया भारत से सारी उम्मीदें छोड़ चुकी थी बीजेपी को दिए आपके एक वोट ने सारी स्थिति बदल दी आज भारत की प्रतिष्ठा बुलंदी पर है अर्थव्यवस्था की गति तेज है और दुनिया भारत को ब्राइट स्पॉट बता रही है भारत ने जिस मजबूती से कोरोना का मुकाबला किया है उसकी चर्चा पूरी दुनिया में है भारत ने दुनिया का सबसे बड़ा वैक्सीनेशन अभियान चलाकर अपना सामर्थ्य दिखा दिया है और हिंदुस्तान के करोड़ों लोगों को मुफ्त वैक्सीन दिया है
ನೀವೀಗಾಗಲೇ ನೋಡಿದಿರಿ ಕೇಂದ್ರದಲ್ಲಿ ಒಂದು ಸ್ಥಿರ ಸರ್ಕಾರ ಬಂದ್ರೆ ಆಡಳಿತ ನಡೆಸಿದ್ರೆ ಅದರ ಲಾಭ ಏನು ಅನ್ನುವಂಥದ್ದು ನಾವು ಕಂಡಿದ್ದೇವೆ ಅನೇಕ ದಶಕಗಳ ನಂತರದಲ್ಲಿ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಪೂರ್ಣ ಬಹುಮತದ ಸರ್ಕಾರವನ್ನು ನೀವು ನೋಡಿದ್ರಿ ನೀವು 2014ಕ್ಕಿಂತ ಮುಂಚೆ ಕಾಂಗ್ರೆಸ್ ಸರ್ಕಾರದ ಕಾಲಘಟ್ಟದಲ್ಲಿ ಏನೆಲ್ಲ ಭ್ರಷ್ಟಾಚಾರ ನಡೀತು ಇದನ್ನ ನೋಡಿದಂತ ಪ್ರಪಂಚದ ಜನ ಭಾರತದ ಬಗ್ಗೆ ಎಲ್ಲ ಆಶೆಗಳನ್ನು ಬಿಟ್ಟು ಬಿಟ್ಟಿದ್ರು ಯಾವುದೇ ಆಶೆ ಇಟ್ಕೊಂಡಿರಲಿಲ್ಲ ಆದರೆ ನಿಮ್ಮ ಆ ಒಂದು ಓಟು 2014ರಲ್ಲಿ ಕೊಟ್ಟಂತ ಆ ಓಟು ಚಿತ್ರಣವನ್ನ ಪರಿಸ್ಥಿತಿಯನ್ನ ಬದಲಾವಣೆ ಮಾಡಿಬಿಟ್ಟಿದೆ ಇವತ್ತು ಇವತ್ತು ಪ್ರಪಂಚದಲ್ಲಿ ಭಾರತಕ್ಕೆ ತನ್ನದೇ ಆದಂತ ಪ್ರತಿಷ್ಠೆ ಗೌರವ ಬೆಳೆದು ನಿಂತಿದೆ ಇವತ್ತು ನಮ್ಮ ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕತೆಯಲ್ಲಿ ಬಹಳ ದೊಡ್ಡದಾದಂತ ವೇಗ ನಿರ್ಮಾಣ ಆಗಿದೆ ಇವತ್ತು ಭಾರತವನ್ನ ಒಂದು ಹೊಳೆಯುವ ಜಾಗವಾಗಿ ಹೊಳೆಯುವ ನಕ್ಷತ್ರವಾಗಿ ಬ್ರೈಟ್ ಸ್ಪಾಟ್ ಆಗಿ ಪ್ರಪಂಚ ನೋಡೋದನ್ನ ನಾವು ನೋಡ್ತಾ ಇದ್ದೀವಿ ನಾವು ಮಜಬೂತಿಯಾದಂತಹದ್ದು ಒಳ್ಳೆಯ ಸರ್ಕಾರ ಇದ್ದಾಗ ಹೇಗಿರುತ್ತೆ ಅನ್ನೋದಕ್ಕೆ ಕರೋನಾ ಕಾಲದಲ್ಲಿ ನಾವು ನಡ್ಕೊಂಡಂತ ರೀತಿ ಇಡೀ ಪ್ರಪಂಚಕ್ಕೆ ಒಂದು ಮಾರ್ಗದರ್ಶಕವಾಗಿದೆ ಇವತ್ತು ಇಡೀ ಪ್ರಪಂಚದಲ್ಲಿ ಅದರ ಬಗ್ಗೆ ಚರ್ಚೆ ನಡೀತಾ ಇದೆ ಅಷ್ಟೇ ಅಲ್ಲ ಈ ಒಂದು ವ್ಯಾಕ್ಸಿನೇಷನ್ ಅಭಿಯಾನ ಏನಿದೆ ಅದು ಭಾರತದ ಸಾಮರ್ಥ್ಯ ಏನು ಅನ್ನೋದನ್ನ ಪ್ರಪಂಚಕ್ಕೆ ತೋರಿಸಿಕೊಟ್ಟಿದೆ ಇವತ್ತು ಭಾಯಿಯೋರ್ ಬಹನೋ ಬಿಜೆಪಿ ಕಾ ಸಂಕಲ್ಪ ಕರ್ನಾಟಕ ಕೋ ಭಾರತ ಕಾ ನಂಬರ್ ಒನ್ ರಾಜ್ಯ ಬನಾನೆ ಕಾ ಹೈ ಇಸ್ಲಿಯೆ ಕರ್ನಾಟಕ ಮೇ ಡಬಲ್ ಇಂಜಿನ್ ಕಿ ಸರ್ಕಾರ ಜರುರಿ ಹೈ ಜಿತನೆ ದಿನ ಯಹಾ ಬೆಂಗಳೂರು ಮೇ ಕಾಂಗ್ರೆಸ್ ಜೆಡಿಎಸ್ ಕಾ ಗಠಬಂಧನ್ ರಹಾ ಕರ್ನಾಟಕ ಕೆ ವಿಕಾಸ ಪರ್ ಭಿ ಬ್ರೇಕ್ ಲಗ್ ಗಯಾ ಜಬ್ ಕರ್ನಾಟಕ ಮೇ ಡಬಲ್ ಇಂಜಿನ್ ಕಿ ಸರ್ಕಾರ ಬನಿ ತಬ್ ಯಹಾ ಕೆ ವಿಕಾಸ ನೆ ನಯೀ ಗತಿ ಪಕಡಿ ಸಾಥಿಯೋ ಜೈಸೆ ಆಪನೆ ಕೇಂದ್ರ ಮೇ ತೇಜ್ ಗತಿ ವಾಲ ಇಂಜಿನ್ ಲಗಾ ರಖಾ ಹೈ ತೋ ಕರ್ನಾಟಕ ಮೇ ಭೀ ವೈಸಾ ಹಿ ಇಂಜಿನ್ ಬನೆ ರಹನಾ ಜರೂರಿ ಹೈ ಕಾಂಗ್ರೆಸ್ ಕಾ ಕಮಜೋರ್ ಔರ್ ಔಟ್ಡೇಟೆಡ್ ಇಂಜಿನ್ ಕಭೀ ಕರ್ನಾಟಕ ಕಾ ವಿಕಾಸ ನಹೀ ಕರ್ ಸಕ್ತಾ ಬಿಜೆಪಿ ಈ ಬಾರಿ ಒಂದು ಸಂಕಲ್ಪವನ್ನು ಮಾಡಿದೆ ಕರ್ನಾಟಕವನ್ನ ಇಡೀ ದೇಶದಲ್ಲಿ ಭಾರತ ದೇಶದಲ್ಲಿ ನಂಬರ್ ಒನ್ ರಾಜ್ಯವನ್ನಾಗಿ ಮಾಡಬೇಕು ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸಂಕಲ್ಪ ಇದಕ್ಕೆ ಅತ್ಯಂತ ಅವಶ್ಯಕವಾದಂಥದ್ದು ಡಬಲ್ ಇಂಜಿನ್ ಸರ್ಕಾರ ಬೇಕು ಈ ಹಿಂದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಸರ್ಕಾರ ಇದ್ದಾಗ ಯಾವ ರೀತಿ ನಡೀತು ಅಂತ ನಾವು ನೋಡಿದ್ದೇವೆ ಅವರು ಯಾವುದೇ ವಿಕಾಸವನ್ನ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಮನಸ್ಸನ್ನೇ ಮಾಡಲಿಲ್ಲ ಅದಕ್ಕೆ ಬ್ರೇಕ್ ಹಾಕ್ತಾ ಇದ್ರು ಆದರೆ ಮತ್ತಿನ್ನೊಮ್ಮೆ ಡಬಲ್ ಇಂಜಿನ್ ಸರ್ಕಾರ ಬಂತು ಸರ್ಕಾರ ಬಂದ ನಂತರದಲ್ಲಿ ಅಭಿವೃದ್ಧಿಯ ವೇಗ ಹೆಚ್ಚಾಗಿದ್ದನ್ನ ನಾವು ನೋಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಈ ಬಾರಿ ಈ ಒಂದು ಅಭಿವೃದ್ಧಿಯನ್ನ ನಾವು ಮುಂದುವರೆಸಬೇಕಾದಂತ
ಅವಶ್ಯಕತೆ ಇದೆ ಅನಿವಾರ್ಯತೆ ಇದೆ ಅದಕ್ಕೆ ಕೇಂದ್ರದ ಸರ್ಕಾರದಲ್ಲಿ ಇರುವಂತ ಎಂಜಿನ್ ಎಷ್ಟು ಒಳ್ಳೆಯ ಸಾಮರ್ಥ್ಯದ ಎಂಜಿನ್ ಇದೆಯೋ ಎಷ್ಟು ವೇಗವಾಗಿ ಹೋಗುತ್ತೋ ಎಂಜಿನ್ ಅಂಥದೇ ಒಂದು ಎಂಜಿನ್ ಅನ್ನು ಕರ್ನಾಟಕದಲ್ಲೂ ನಾವು ಸ್ಥಾಪನೆ ಮಾಡಬೇಕು ಅದು ಕಾಂಗ್ರೆಸ್ನ ಆ ಒಂದು ದುರ್ಬಲವಾದಂತಹ ಇಂಜಿನ್ನು ಔಟ್ಡೇಟೆಡ್ ಅಂದ್ರೆ ಕಾಲಬಾಹಿರವಾದಂತಹದ್ದು ಇನ್ನು ಸರಿಯಾಗಿ ಹೇಳಬೇಕು ಅಂದ್ರೆ ಗುಜರಿ ಇಂಜಿನ್ ಅದನ್ನ ಇಟ್ಕೊಂಡ್ರೆ ದೇಶದಲ್ಲಿ ಕರ್ನಾಟಕದಲ್ಲಿ ಯಾವುದೇ ಅಭಿವೃದ್ಧಿ ವಿಕಾಸ ಆಗುವುದಿಲ್ಲ.